ಸ್ನೇಹಿತರೆ ನಮಸ್ತೆ. ಪರ್ಸೆಂಟೇಜ್ ಅಥವಾ ಶೇಕಡ, ಇದರ ಬಗ್ಗೆ ಕಲ್ತಿದ್ದೇವೆ. ಸ್ವಲ್ಪ ನೆನ್ಪು ಮಾಡೋಣ, ಆಗ್ಬೋದಾ? ಸರಿ, ಫ್ರೀಯಾಗಿ ಕೂತ್ಕೊಡಿ. ಆಗಿದೆ, ಈಗ ನಾನು 1%, 10%, 100%, ಈ ಮೂರನ್ನು ಮಾತ್ರ ಕೇಳ್ತೇನೆ. ನೀವು ಯಾವುದೇ ಪೆನ್ನನ್ನು ಪುಸ್ತಕವನ್ನು ಬಳಸದೆ ಕಣ್ಣು ಮುಚ್ಚಿ ಅಥವಾ ಕಣ್ಣು ತೆರೆದು ಇಮ್ಯಾಜಿನ್ ಮಾಡಿ. ಇಮ್ಯಾಜಿನ್ ಅಂದ್ರೆ ಊಹಿಸೋದು, ಊಹಿಸಿ ಕಲ್ಪಿಸಿ ಇದರ ಉತ್ತರ ಹೇಳ್ಬೇಕು. ನೀವು ಯಾರು ಹೇಳ್ತೀರಿ ನೋಡೋಣ. ಒಂದನೇ ಪ್ರಶ್ನೆ, 700%, 700%, ಕರೆಕ್ಟ್. 7 ರೂಪಾಯಿ. 700%, 700%, 70 ರೂಪಾಯಿ. 700%, 100%, 700%, 100%. 700 ರೂಪಾಯಿ ಅಂತ ಗೊತ್ತಾಗಿದ್ರೆ ನಿನ್ನೆ ನಾವು ಕಲ್ತಂತಹ ವಿಷಯ ಸ್ಪಷ್ಟ ಆಗಿದೆ, ಗಟ್ಟಿಯಾಗಿದೆ ಅಂತ. ಇದರ ಮುಂದಿನ ಭಾಗಕ್ಕೆ ನಾನು ಆಮೇಲೆ ಒಂದು ಪ್ರಶ್ನೆ ಕೇಳಿದ್ದೆ. ಮುಂದಿನ ಭಾಗದಲ್ಲಿ ಕೇಳಿದ್ದೆ, 2% ಸಾಧ್ಯ ಇಲ್ಲ. 2%, 5%, 50%, 25%. ಇಷ್ಟೀಗ ಇಷ್ಟಕ್ಕೆ ನಿಲ್ಲಿಸುವ, ಮತ್ತು ಇಷ್ಟನ್ನು ಕಲಿಯಿರಿ. ಈಗ ಹಾಗಿದ್ರೆ ನೀವು ಆಲೋಚನೆ ಮಾಡಿರ್ಬೋದು, 10%ದಿಂದ 5% ಪಡೆಯಲಿಕ್ಕಾಗ್ತದ? 100%ದಿಂದ 50% ಪಡೆಯಲಿಕ್ಕಾಗ್ತದ? 1%ದಿಂದ 2% ಪಡೆಯಲಿಕ್ಕಾಗ್ತದ? ಇದನ್ನೆಲ್ಲ ನಾವೀಗ ಪ್ರಯತ್ನ ಮಾಡೋಣ. ಒಂದೊಂದೇ ಪ್ರಶ್ನೆ ಇಷ್ಟೇ. ಒಂದೇ ಪ್ರಶ್ನೆ, 500%, 2% ಪಡೆಯಬೇಕು. 500%, 5%, 500%, 50%, 500%, 25%. ನಾಲ್ಕನ್ನು ನಾವು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಾದ್ರೆ ನಮ್ಗೆ ಈ ಕಲಿಕೆ ಸರಿಯಾಗಿ ಅರ್ಥ ಆಗಿದೆ ಅಂತ ನೋಡೋಣ. ಈಗ 2% ಬರಬೇಕಾದ್ರೆ 500%, 1% ಬರೀಬೋದಾ? ನಮಗೆ ಹೇಳ್ಬೋದಾ 500%, 1% ಎಷ್ಟು ಹೇಳಿ? 5 ರೂಪಾಯಿ ಅಥವಾ 5. ಹಾಗೆ ಕೂಡಲೇ 2% ಅದು 10. 1% 5 ರೂಪಾಯಿ, 2% 15. ಈಗ 500%, 10% ಅಂದ್ರೆ ಗ್ಯಾರಂಟಿ ಅದು 50. 10ರ ಅರ್ಧ 5, 10ರ ಅರ್ಧ 5, ಹಾಗೆ 50ರ ಅರ್ಧ 25. ಬರೀಬೋದಲ್ಲ, ಸುಲಭ ಇದೆ. ಇಲ್ಲಿ 500%, 100%, 500%, 100%. ನಮಗೆ 100 ಗೊತ್ತಿದೆ, 500 ಅಷ್ಟೇ ಎಲ್ಲ. 100% ಅಂದ್ರೆ 100%, ರಿಸಲ್ಟ್ ಎಲ್ಲ ಬರ್ತದೆ 100%. ನಾವು ಪ್ರಶ್ನೆ ಬರೆದ್ರೆ ಎಲ್ಲ ಉತ್ತರ ಬರೆದ್ರೆ 100%. ಹಾಗೆ ಇದು 500. ಹಾಗೆ ಇಲ್ಲಿ ಸಂಬಂಧ ಕಲ್ಪಿಸಿ, ಈಗ ನಿಮಗೆ 100%, ಇಲ್ಲಿರುವುದು 50%. ಏನ್ ಮಾಡೋಣ? ಈಗ 250, ಇದರ ಅರ್ಧ, 100ರ ಅರ್ಧ. ಈಗ ಈ ಪ್ರಶ್ನೆಗೂ ಇಲ್ಲಿರುವ ಪ್ರಶ್ನೆಗೂ ಲಿಂಕ್ ಇದೆಯಾ ಅಂತ ನೋಡಿ, ಸಂಬಂಧ ಇದೆಯಾ ನೋಡಿ. 50% ಬಂದಿದೆ ಇಲ್ಲಿ, 250 ಸ್ಪಷ್ಟವಾಗ. 50% ಆದ್ರೆ 250. 25% ಆದ್ರೆ ಗೊತ್ತಾಗತ್ತ? ಊಹಿಸ್ಬೋದ, ಸುಲಭ ಇದೆ. ಎಷ್ಟೇನಿ? 125. ನಾವೀಗ ನೋಡಿ, 2% ಬರೀಬೇಕು ಅಂತಾದ್ರೆ, 2% ಬರೀಬೇಕು ಅಂತಾದ್ರೆ 1% ಆದ್ರೆ ಡಬಲ್ ಮಾಡ್ತಾರೆ, 3% ಆದ್ರೆ ಮತ್ತೊಮ್ಮೆ ಒಂದನ್ನು ಕೊಡಿಸ್ತಾರೆ, 5% ಬರೀಬೇಕಾದ್ರೆ 10ನ್ನು ಅರ್ಧ ಮಾಡ್ತಾರೆ, 50% ಬರೀಬೇಕಾದ್ರೆ ಪರ್ಸೆಂಟೇಜ್ 50% ಬರೀಬೇಕು ಅಂತಾದ್ರೆ 100ನ್ನು ಅರ್ಧ ಮಾಡ್ತಾರೆ, 100ರ ಬೆಲೆ ಅರ್ಧ ಮಾಡ್ತಾರೆ. ಹಾಗಾಗಿ 25% ಬರೀಬೇಕಾದ್ರೆ 500ರ 50ರ ಅರ್ಧ, 25%. ಸೊ ಇಟ್ ಈಸ್ 125, 100, 50, 125. ಈಗ ನಾನು ನಿಮಗೆ ಕೆಲವು ಪ್ರಶ್ನೆ ಕೊಡ್ತೇನೆ, ಒಂದು ಅಥವಾ 2 ಪ್ರಶ್ನೆ, ನಿಮಗೆ ಉತ್ತರ ಬರೆಯುವ ಸಾಮರ್ಥ್ಯ ಬರಬೇಕು. ಸ್ವಲ್ಪ ಸಮಯದ ಕೊಡೆ, ಯಾಕಂದ್ರೆ ನಾವು 1, 10, 100 ಸ್ಪಷ್ಟವಾಗಿ ಗಟ್ಟಿ ಮಾಡಿಕೊಂಡ ಮೇಲೆ ಮುಂದಿನ ಹಂತಕ್ಕೆ ನಿಲ್ಲುವುದನ್ನು ಅಭ್ಯಾಸ ಮಾಡಿದ ಮೇಲೆ ಓಡುವುದಕ್ಕೆ ಅಭ್ಯಾಸ ಮಾಡುದು. ಓಡುವುದಕ್ಕೆ ಅಭ್ಯಾಸ ಮಾಡಿದ ಮೇಲೆ ಹಾರ್ಲಿಕ್ಕೆ ಅಭ್ಯಾಸ ಮಾಡುದು. ಹಾಗೆ ಈಗ ನಾನು ಪ್ರಶ್ನೆ ಕೊಡ್ತೇನೆ. ಪ್ರಶ್ನೆ ಈ ರೀತಿ,
900 ರೂಪಾಯಿಗಳ ರೂಪಾಯಿ ಅದನ್ನು ಹೀಗೆ ಬರೀತಾರೆ, ನಿಮ್ಗೆ ಗೊತ್ತಿದೆ. 900 ರೂಪಾಯಿಯ 2% 5% 50% 25% ಇದು ಬರೀಲಿಕ್ಕೆ ಸಾಧ್ಯ ಇದೆಯಾ ನೋಡಿ, 1 ನಿಮಿಷ ಟೈಮ್ ಕೊಡ್ತೇನೆ ನಿಮಗೆ. 2%, 5%, 50%, 25%. ಮೊದಲಿಗೆ ನಾವು 100% ಬರೆಯೋಣ. 100% ಅಂದ್ರೆ ಇದು ಇಡೀ 900. ಹಾಗಿದ್ರೆ ಕೂಡಲೇ ನಾವು 50% ಬರೆಯೋದು ಎಷ್ಟು? ಇದರ ಅರ್ಧ 450. ಇನ್ಯಾವುದು ಬರಿಬಹುದು ಹೇಳಿ? ಸುಲಭದಲ್ಲಿ ಬರೆಯುವಂಥದ್ದು 225 ರೂಪಾಯಿ, ಅದರ ಅರ್ಧ. ಇನ್ನೀಗ ನಾವು 10% ಬಂದ್ರೆ ಸುಲಭ ಆಗತ್ತೆ ನೋಡಿ. 10% ಬಂದು ಕೊಟ್ರೆ 10% ಅಂದ್ರೆ ಇಲ್ಲಿ ಬಿಂದು ಹಾಕ್ಬೇಕಲ್ವ, ಹಾಗಾಗಿ 10% ಅಂದ್ರೆ 90 ರೂಪಾಯಿ. ಈಗ ನಿಮ್ಗೆ 5% ಬರೀಬಹುದು, ಅದು 45 ರೂಪಾಯಿ. ಈಗ ಯಾರಾದ್ರೂ ಊಹಿಸಿರ್ಬೋದು 50 ರಿಂದ 5 ಪಡಿಬಹುದಲ್ಲ ಸರ್, ಪಡಿಬಹುದು ಖಂಡಿತ, 50 ರಿಂದ 5 ಪಡಿಬಹುದು. ಅಂದ್ರೆ ಇಲ್ಲಿ ಇಲ್ಲಿ ಬಿಂದು ಹಾಕಿದ್ರೆ ಆಯ್ತು. ಅದ್ ನೋಡಿ ನೀವೇ ಅದನ್ನ ಅಧ್ಯಯನ ಮಾಡಬೇಕು ಹೇಗೆ ಮಾಡಬಹುದು. ಈಗ 1% ಅಂದ್ರೆ ಗೊತ್ತೇ ನಿಮಗೆ, 9 ರೂಪಾಯಿ. 2% ಅಂದ್ರೆ 18 ರೂಪಾಯಿ. ಬರ್ತಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನೊಂದು ಪ್ರಶ್ನೆ ಕೊಟ್ಟ, ಇದಕ್ಕೆ ಉತ್ತರ ನಾನು ಹೇಳುದಿಲ್ಲ, ನೀವೇ ಬರ್ದು ಹೇಳಬೇಕು. ಹೇಗೆ ರೂಪಾಯಿಯನ್ನು ಈ ರೀತಿ ಬರೆಯಬೇಕಲ್ಲ? ನನ್ನ ಪ್ರಶ್ನೆ ನಾನು ಬರೀತೇನೆ ಬೋರ್ಡಲ್ಲಿ, ಇದರ ಉತ್ತರವನ್ನು ನೀವು ಬರೀಬೇಕು. 1500 ರೂಗಳ 2% 3% 3% 9% 25 50 75 ಇಷ್ಟನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಬರೀಲಿಕ್ಕೆ ಸಾಧ್ಯ ಆದ್ರೆ ನಾವು 1%, 10%, 100%ವನ್ನು ಸ್ಪಷ್ಟವಾಗಿ ಕಲ್ತಿದ್ದೇವೆ. ಥ್ಯಾಂಕ್ ಯು.